ವಾಡಿ ಪಟ್ಟಣದ ವಾರ್ಡ್ ನಂಬರ್ 22 ವಿಜಯನಗರ ಬಡಾವಣೆಯಲ್ಲಿ ಪಾಳು ಬಿದ್ದಿದ್ದ ಜಗಜೀವನ್ ರಾಮ್ ಸಮುದಾಯ ಭವನಕ್ಕೆ ಸ್ಥಳೀಯ ಎಸಿಸಿ ಸಿಮೆಂಟ್, ಸಿಎಸ್ಆರ್ ವಿಭಾಗ ಕಟ್ಟಡಕ್ಕೆ ಸುಣ್ಣ ಬಣ್ಣದ ಲೇಪನ ಹಾಗೂ ದುರಸ್ತಿ ಭಾಗ್ಯ ಕಲ್ಪಿಸುವ ಮೂಲಕ ಕ್ಷೇಮ ಆರೋಗ್ಯ ಕೇಂದ್ರವನ್ನಾಗಿ ರೂಪಿಸಿದೆ. ಹಲವು ದಿನಗಳಿಂದ ಹಾಳು ಬಿದ್ದ ಸಮುದಾಯ ಭವನವನ್ನು ಜನರ ಬಳಕೆಗೆ ಉಪಯೋಗವಾಗುವ ಕಾರ್ಯಕ್ಕೆ ಎಸಿಸಿ ಮುಂದಾಗಬೇಕು ಎನ್ನುವ ಸ್ಥಳೀಯ ಮುಖಂಡರ ಮನವಿಗೆ ಸ್ಪಂದಿಸಿದ ಎಸಿಸಿ ಆಡಳಿತ ಮಂಡಳಿ ಸಮುದಾಯ ಭವನವನ್ನು ದುರಸ್ತಿಗೊಳಿಸಿ ಆರೋಗ್ಯ ಸೇವೆ ದೊರಕಲು ಅನುವು ಮಾಡಿಕೊಟ್ಟಿದೆ. ಬಡ ಕೂಲಿ ಕಾರ್ಮಿಕರೇ ವಾಸವಾಗಿರುವ ಬಡಾವಣೆಯಲ್ಲಿ ಮೊದಲಿನಿಂದಲೂ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಂಡಾಗ ಬಲರಾಮ್ ಚೌಕ್ ಹಾಗೂ ಅರ್ಬನ್ ಕೇಂದ್ರಕ್ಕೆ ಧಾವಿಸಬೇಕಿತ್ತು. ಈಗ ಸ್ಥಳೀಯವಾಗಿ ಕ್ಷೇಮ ಕೇಂದ್ರ ಸ್ಥಾಪಿತವಾಗಿದ್ದರಿಂದ ಬಡಾವಣೆಯ ನಿವಾಸಿಗಳಿಗೆ ಅನುಕೂಲಕರವಾಗಲಿದೆ ಎಂದು ಮುಖಂಡ ಜಗದೀಶ್ ಮುಖನಾಳ್ ಸಂತಸ ವ್ಯಕ್ತಪಡಿಸಿದರು. ಹನುಮಾನ್ ನಗರ, ಇಂದಿರಾನಗರ, ವಿಜಯನಗರ ನಿವಾಸಿಗಳ ಆರೋಗ್ಯ ಕಾಳಜಿಯಿಂದ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಾಪಿಸಲಾಗಿದೆ. ಈ ಕಟ್ಟಡ ಬಹುದಿನಗಳಿಂದ ಪಾಳು ಬಿದ್ದಿದೆ. ಇದನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನಾಗಿ ಪರಿವರ್ತಿಸಲು ನಮ್ಮ ಸಹಕಾರವಿದೆ ಎಂದು ಸ್ಥಳೀಯರು ಎಸಿಸಿ ಕಂಪನಿ ಆಡಳಿತ ಮಂಡಳಿಗೆ ಮನವಿ ಸಲ್ಲಿಸಿದರು. ಮನವಿಗೆ ಸ್ಪಂದನೆ ಸಿಕ್ಕಿದ್ದು ಸ್ಥಳೀಯರ ಸಂತಸಕ್ಕೆ ಕಾರಣವಾಗಿದೆ.